ಬ್ಯಾಂಕ್ ನಲ್ಲಿ ಜನ ತಾವು ದುಡಿದಂತಹ ಹಣದಲ್ಲಿ ಸ್ವಲ್ಪ ಪಾಲನ್ನ ಎತ್ತಿ ಸೇಫ್ ಆಗಿರುತ್ತೆ ಅಂತ ಇಟ್ಟಿರ್ತಾರೆ ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಆಂಧ್ರ ಮೂಲದ ಅಸಿಸ್ಟೆಂಟ್ ಮ್ಯಾನೇಜರ್ ಆ ಹಣವನ್ನ ಯಾರಿಗೂ ಕೂಡ ಗೊತ್ತಾಗದಂತೆ ಪತ್ನಿಯ ಖಾತೆಗೆ ಕೋಟಿ ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದಾನೆ ಬಳಿಕ ಒಂದು ವಾರ ಕೆಲ್ಸಕ್ಕೂ ಕೂಡ ಬರ್ತಾನೆ ಆ ನಂತರ ಎಲ್ ಸಿಕ್ಕೂ ಬಿಡ್ತೀನೋ ಅನ್ನುವ ಆತಂಕದಿಂದ ಇದೀಗ ಪರಾರಿಯಾಗಿದ್ದಾನೆ ಬ್ಯಾಂಕುಗೆ ಕನ್ನ ಹಾಕಿದ ಅಸಿಸ್ಟೆಂಟ್ ಮ್ಯಾನೇಜರ್ ಎರಡು ಕೋಟಿ ಇಪ್ಪತ್ತು ಲಕ್ಷ ಹೆಂಡತಿ ಖಾತೆಗೆ ವರ್ಗಾವಣೆ ಪರಾರಿಯಾದ ಆಂಧ್ರ ಬ್ಯಾಂಕ್ನ ಅಧಿಕಾರಿಗಾಗಿ ಶೋಧ ಉತ್ತಮ ಕೆಲಸ ಕೈತುಂಬ ಸಂಬಳ ಇದ್ರೂ ಮನುಷ್ಯನಿಗೆ ಆಸೆ ಅನ್ನೋದು ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಘಟನೆ ನಡೆದಿದೆ ವರ್ಷದ ಹಿಂದೆ ಆಂಧ್ರ ಮೂಲದ ಕುಮಾರ್ ಕೃಷ್ಣಮೂರ್ತಿ ಬೊನಾಲಾ ಯಲ್ಲಾಪುರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಗೆ ವರ್ಗಾವಣೆಯಾಗಿದ್ರು ಈತ ಹಣದ ಆಸೆಗೆ ಬಿದ್ದು ತಾನು ಕೆಲಸ ಮಾಡ್ತಾ ಇದ್ದ ಬ್ಯಾಂಕ್ನಲ್ಲಿ ಸಿಬ್ಬಂದಿ ಲಾಗಿನ್ ಐಡಿಯನ್ನ ಯಾರ ಗಮನಕ್ಕೂ ಬಾರದಂತೆ ಪಡೆದು ಖಾತೆದಾರರ ಎರಡು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನ ಆಂಧ್ರದ ಚಿರಲಾದಲ್ಲಿರುವ ಪತ್ನಿ ರೇವತಿಯ ಎಸ್ಬಿಐ ಖಾತೆಗೆ ವರ್ಗಾವಣೆ ಮಾಡಿ ವಾರದ ಹಿಂದೆ ಪರಾರಿಯಾಗಿದ್ದಾರೆ ಈ ವಿಚಾರ ಬ್ಯಾಂಕ್ ಗಮನಕ್ಕೆ ಬರ್ತಿದ್ದಂತೆ ಯಲ್ಲಾಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯಿಂದ ನಂಬಿಕೆ ದ್ರೋಹ ಹಾಗೂ ಮೋಸ ವಂಚನೆ ಮಾಡಿರೋದ್ರ ಬಗ್ಗೆ ಪ್ರಕರಣ ದಾಖಲಾಗಿರುತ್ತದೆ ಐದು ತಿಂಗಳಿನಿಂದ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರೋ ಇದ್ದಂತಹ ಮಿಸ್ಟರ್ ಕುಮಾರ್ ಬೋನಲ್ ಅನ್ನುವಂಥ ವ್ಯಕ್ತಿ ಇವನು ಮೂಲತಃ ಅನಂತಪುರ ಡಿಸ್ಟ್ರಿಕ್ಟ್ ಆಂಧ್ರದವನು ಕಳೆದ ಒಂಬತ್ತು ತಿಂಗಳಿನಿಂದ ಹಂತ ಹಂತವಾಗಿ ಬ್ಯಾಂಕ್ ಆಫ್ ಬರೋಡಾದ ಖಾತೆದಾರರ ಹಣವನ್ನ ಪತ್ನಿಯ ಎಸ್ಬಿಐ ಖಾತೆಗೆ ವರ್ಗಾವಣೆ ಮಾಡಿದ್ದಾನೆ ಈ ಬಗ್ಗೆ ಶಾಖೆಯ ಆಡಳಿತಾಧಿಕಾರಿಗಾಗಲಿ ಸಿಬ್ಬಂದಿಗಾಗಲಿ ಅನುಮಾನವೇ ಬಂದಿಲ್ಲ ಬಳಿಕ ವಂಚನೆ ಗೊತ್ತಾಗುತ್ತೆ ಅಂತ ಹೆದರಿ ಪರಾರಿಯಾಗಿದ್ದಾನೆ ಕಾಣೆಯಾಗಿರುವ ಕುರಿತು ಯಲ್ಲಪ್ಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಹೀಗಾಗಿ ಅನುಮಾನಗೊಂಡ ಶಾಖಾ ವ್ಯವಸ್ಥಾಪಕ ವಿಶ್ವೇಶ್ವರ ಭಟ್ ಚೆಕ್ ಮಾಡಿದಾಗ ಈತ ಮಾಡಿದ ವಂಚನೆ ಬೆಳಕಿಗೆ ಬಂದಿದೆ ಸುಮಾರು ಐದು ತಿಂಗಳಿಂದ ಯಾರಿಗೆ ಗಮನಕ್ಕೆ ಬಾರದೇ ಇರೋ ರೀತಿಯಲ್ಲಿ ಅಲ್ಲೇ ಅದೇ ಬ್ಯಾಂಕ್ ಆಫ್ ಬರೋಡಾ ಬೇರೆ ಸಿಬ್ಬಂದಿಯವರ ಲಾಗಿನ್ ಕ್ರೆಡೆನ್ಶಿಯಲ್ಸ್ನ ಯೂಸ್ ಮಾಡಿಕೊಂಡು ಹಂತ ಹಂತವಾಗಿ ಹಣವನ್ನು ಅವರ ಬ್ಯಾಂಕಿನ ಒಂದು ಕರೆಂಟ್ ಅಕೌಂಟ್ ಏನಿರ್ತದೆ ಅದರಿಂದ ಹಣವನ್ನು ತನ್ನ ಪರ್ಸನಲ್ ತಮ್ಮ ಫ್ಯಾಮಿಲಿಗೆ ಸೇರಿರುವಂತಹ ಒಬ್ಬ ವ್ಯಕ್ತಿಗೆ ಹಣವನ್ನು ಟ್ರಾನ್ಸ್ಫರ್ ದೂರು ದಾಖಲಾಗ್ತಿದ್ದಂತೆ ಈತನ ಖಾತೆ ಹಾಗೂ ಪತ್ನಿಯ ಖಾತೆಯನ್ನ ಸಹ ಚೆಕ್ ಮಾಡಲಾಗಿದೆ ಆದ್ರೆ ಪತ್ನಿ ಖಾತೆಯಲ್ಲಿ ಇದ್ದ ಕೋಟಿ ಹಣ ಡ್ರಾ ಮಾಡಲಾಗಿದೆ ಹೀಗಾಗಿ ಇಬ್ಬರ ವಿರುದ್ಧವು ಯಲ್ಲಾಪುರ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ ಬ್ಯಾಂಕ್ನಲ್ಲಿ ಹಣ ಭದ್ರವಾಗಿರುತ್ತೆ ಎಂದುಕೊಂಡಿದ್ದವರು ಈಗ ಶಾಕ್ನಲ್ಲಿದ್ದಾರೆ કેમેરામેન સુરેન્દ્ર જુતે જતે નવીનસાગર પબ્લિક ટીવી કારવારા